ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಈ ಎರಡು ಕಂಪನಿಗಳು ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಯಾವ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಕಂಪನಿ HCL ಟೆಕ್ನಾಲಜೀಸ್. ಈಗಾಗಲೇ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, 3.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಸೊ ಐಟಿ ಸೆಕ್ಟರ್ನ ಎಲ್ಲ ಷೇರುಗಳು ಕೂಡ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು, ಯಾಕೆಂದ್ರೆ TCS ನ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿದ್ದು, ಓವರ್ ಆಲ್ ಐಟಿ ಸೆಕ್ಟರ್ ಅಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಟ್ಟಿತ್ತು. ಹಾಗಾಗಿ HCL ಟೆಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಬಟ್ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಕಂಪನಿಯ ರಿಸಲ್ಟ್ಗೆ ನಮಗೆ ಸೋಮವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ, ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರು, ನೋಡ್ಬೋದು, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಡಿಕ್ಲೇರ್ಡ್ ಅನ್ ಇಂಟರಿಮ್ ಡಿವಿಡೆಂಡ್ ಆಫ್ ರುಪೀಸ್ 12 ಪರ್ ಇಕ್ವಿಟಿ ಶೇರ್. ಅಂದ್ರೆ ಪರ್ ಶೇರ್ ₹12 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಇಂಟಿರಿಮ್ ಡಿವಿಡೆಂಡ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ರೆಕಾರ್ಡ್ ಡೇಟ್ ಕೂಡ ನೋಡಬಹುದು, 23 ಜುಲೈ ರೆಕಾರ್ಡ್ ಡೇಟ್ ಆಗಿರುತ್ತೆ. 23ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ HCL ಟೆಕ್ನಾಲಜಿ ಶೇರ್ ಇರುತ್ತೋ ಅವರೆಲ್ಲರಿಗೂ ಕೂಡ ₹12 ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಗೆಳೆಯರೆ, ಕಂಪನಿಯ ರಿಸಲ್ಟ್ ಪೇಜ್ಗೆ ಬಂದ್ರೆ ಇಲ್ಲಿ ನೋಡಬಹುದು June 2023 ಡೇಟ್ ಇದೆ. ಇದು March 2024, ಇದು June 2024. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್. ಅದರ ಇನ್ಕಮ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 344 416, ಈಗ 1100 ಕ್ರೋರ್ ಆಗಿದೆ. ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 26,640 ಇತ್ತು. ಹಾಗೆ ಈ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್, ಹಿಂದಿನ ಕ್ವಾರ್ಟರ್ಲಿ 28,915, ಈಗ 29,160. ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡಿದ್ರೆ ಸ್ಲೈಟ್ಲಿ ಡೌನ್ ಆಗಿದೆ, ಬಟ್ ಅದರ್ ಇನ್ಕಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ, ಹಾಗೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟೋಟಲ್ ಇನ್ಕಮ್ ಜಾಸ್ತಿ ಆಗಿದೆ. ಸೊ ಇನ್ಕಮ್ ವೈಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಇನ್ಕಮ್ ನ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು, ಹಿಂದಿನ ವರ್ಷ 21,944 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 23,646 ಕೋಟಿ, ಈಗ 23,453 ಕೋಟಿ. ಇಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಲಾಸ್ಟ್ ಕ್ವಾರ್ಟರ್ ಗೋಲ್ಸಿದ್ರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ. ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು ಎಕ್ಸ್ಪೆನ್ಸಸ್ ಅಲ್ಲಿ. ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ. PBT ನೋಡಬಹುದು, 4,696 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 5,269, ಈಗ 5,707. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ PBT ಅಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ನೀವು ಇಲ್ಲಿ ನೋಡಬಹುದು. 3,531 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 3,995, ಈಗ 4,259. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಬಿಸ್ನೆಸ್ ವೈಸ್. ನಂತರ EPS ಫಾರ್ಮ್ ಅಲ್ಲಿ ನೋಡೋದಾದ್ರೆ ಬೇಸಿಕ್ EPS ನೋಡಬಹುದು, 13.05 ಇಂದ 14.72, ಈಗ 15.7 ಬಂದಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ನಾವು ಸೆಗ್ಮೆಂಟ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಎಲ್ಲಿ ಗ್ರೋತ್ ಇದೆ, ಎಲ್ಲಾದ್ರೂ ಡೌನ್ ಆಗಿದೆಯಾ ಅಂತ ನೋಡೋದಾದ್ರೆ ಕಂಪನಿ ಮೇಜರ್ ಆಗಿ 3 ಸೆಗ್ಮೆಂಟ್ ಗಳನ್ನ ಮೆನ್ಷನ್ ಮಾಡಿದೆ. ನೋಡಬಹುದು IT ಅಂಡ್ ಬಿಸ್ನೆಸ್ ಸರ್ವಿಸಸ್ ಅಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಇದೆ, ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಎಂಜಿನಿಯರಿಂಗ್ ಅಂಡ್ R&D ನಲ್ಲಿ ಇಲ್ಲಿ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಇದೆ, ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ HCL ಸಾಫ್ಟ್ವೇರ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ಮೆಂಟ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಗ್ಬೋದು, ಕಂಪನಿ IT ಅಂಡ್ ಬಿಸ್ನೆಸ್ ಸರ್ವಿಸಸ್ ಹಾಗೆ ಎಂಜಿನಿಯರಿಂಗ್ ಅಂಡ್ R&D ನಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕಾಣಬೇಕಾಗಿದೆ, ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ. ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ನಿಮ್ಗೆ ಗೊತ್ತಿದೆ ಕಂಪನಿ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಈ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತವೆ. ಲಾಸ್ ಗೇನ್ ಹೋಗುವಂತ ಕಂಪನಿಗಳೆಲ್ಲ ಪ್ರಾಫಿಟ್ ಇರುತ್ತೆ. ಆದ್ರೆ ಇಂಪಾರ್ಟೆಂಟ್ ಮ್ಯಾಟರ್ ಆಗೋದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅನ್ನ ಬೀಟ್ ಮಾಡಿದ್ಯಾ, ಅದು ಸ್ಟಾಕ್ ಗಳ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಅದನ್ನ ನಾವು ನೋಡೋದಾದ್ರೆ ET ನೌ ಪೋಲ್ ಎಕ್ಸ್ಪೆಕ್ಟೇಷನ್ ಅನ್ನ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ರೆವಿನ್ಯೂ ನೋಡಬಹುದು, 28,050 ಕೋಟಿ ಎಸ್ಟಿಮೇಷನ್ಸ್ ಇತ್ತು, ಬಂದಿರೋದು 28,057. ಸೊ ಆಲ್ಮೋಸ್ಟ್ ಸೇಮ್ ಅಥವಾ ಸ್ವಲ್ಪ ಮಟ್ಟಿಗೆ ಬೀಟ್ ಆಗಿದೆ ಅಂತ ಹೇಳ್ಬೋದು ರೆವಿನ್ಯೂ ವೈಸ್. ಹಾಗೆ ಪ್ಯಾಟ್ ಅಲ್ಲಿ 3,820 ಕೋಟಿ ಬರಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಇತ್ತು, ಬಂದಿರೋದು 4,257 ಕೋಟಿ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಮೇಜರ್ ಕಾರಣ ಕಂಪನಿ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿರೋದು, ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ಹೆಚ್ಚಿಗೆ ಮಾಡಿದೆ ಅಂತ ಹೇಳ್ಬೋದು. ನಂತರ ಎಬಿಟ್ ಮಾರ್ಜಿನ್ಸ್ ನೋಡಬಹುದು, 16.9% ಎಸ್ಟಿಮೇಷನ್ಸ್ ಇತ್ತು, ಬಂದಿರೋದು 17. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ಬೀಟ್ ಮಾಡಿದೆ ಕ್ಲಿಯರ್ ಆಗಿ ಕಂಪನಿ, ಅದನ್ನ ನೀವಿಲ್ಲಿ ನೋಡಬಹುದು.
ನಂತರ ಕಂಪನಿ ಗೈಡೆನ್ಸ್ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ಯಾ? ನೀವು ಇಲ್ಲಿ ನೋಡಬಹುದು, ಈ ಹಿಂದೆ ಏನು ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಅದೇ ಗೈಡೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. 3.5% ಗ್ರೋತ್ ಗೈಡೆನ್ಸ್ ಅನ್ನ ಈ ಹಿಂದೆ ಕೊಟ್ಟಿತ್ತು ಅದನ್ನೇ ಕಂಟಿನ್ಯೂ ಮಾಡಿದರೆ, ಅದರಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಹಾಗೆ ಎಬಿಟ್ ಮಾರ್ಜಿನ್ ಗೈಡೆನ್ಸ್ 18-19% ಇರಬಹುದು ಅನ್ನೋದನ್ನ ಅದನ್ನು ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಮ್ಯಾನೇಜ್ಮೆಂಟ್. ಹಾಗೆ ನೆಕ್ಸ್ಟ್ ಕ್ವಾರ್ಟರ್ ಬಗ್ಗೆ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಅವರು ಹೇಳಿದ್ದಾರೆ. ನೋಡಬಹುದು, ಎಕ್ಸ್ಪೆಕ್ಟ್ ಟು ಗ್ರೋ ಇನ್ Q2 ವಿತ್ ಆಲ್ ವರ್ಟಿಕಲ್ಸ್ ಅಂಡ್ ಜಿಯೋಗ್ರಫಿ ಸೀಯಿಂಗ್ Q/Q ಗ್ರೋತ್ ಎಕ್ಸೆಪ್ಟ್ ಫೈನಾನ್ಷಿಯಲ್ಸ್. ಅಂದ್ರೆ ಫೈನಾನ್ಷಿಯಲ್ ಹೊರತುಪಡಿಸಿ ಬೇರೆ ವರ್ಟಿಕಲ್ಸ್ ಏನಿದೆ ಅಲ್ಲೆಲ್ಲನೂ ಕೂಡ ಮುಂದಿನ ಕ್ವಾರ್ಟರ್ ಅಲ್ಲಿ ನಾವು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವೇನು ಈಗ ತಾನೇ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡಿದ್ವಿ, ಅಲ್ಲಿ ಫೈನಾನ್ಷಿಯಲ್ಸ್ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಇವರ ಮೇಜರ್ ಚಂಕ್ ರೆವಿನ್ಯೂ ನಲ್ಲಿ ಬರೋದು ಫೈನಾನ್ಷಿಯಲ್ಸ್ ಇಂದಾನೆ. ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಆಲ್ಮೋಸ್ಟ್ ಐಟಿ ಸೆಕ್ಟರ್ ಗೆ, ಬರೀ HCL ಟೆಕ್ ಅಷ್ಟೇ ಅಲ್ಲ. ಸೊ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಎಲ್ಲ ವರ್ಟಿಕಲ್ಸ್ ಅಲ್ಲೂ ಕೂಡ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎಕ್ಸೆಪ್ಟ್ ಫೈನಾನ್ಷಿಯಲ್ಸ್. ನಂತರ ಕಂಫರ್ಟಬಲ್ ವಿತ್ ಫುಲ್ ಇಯರ್ ರೆವಿನ್ಯೂ ಅಂಡ್ ಮಾರ್ಜಿನ್ ಗೈಡೆನ್ಸ್, ಅದನ್ನ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಫೋಕಸ್ ಆನ್ ಪ್ರಾಫಿಟಬಿಲಿಟಿ, ಕಂಟಿನ್ಯೂಸ್ ಟು ಡೆಲಿವರ್ ಇಂಪ್ರೂವ್ಮೆಂಟ್ ROIC, ಕಂಟಿನ್ಯೂ ಟು ಡೆಮಾನ್ಸ್ಟ್ರೇಟ್ ಹೆಲ್ದಿ ಕ್ಯಾಶ್ ಕನ್ವರ್ಷನ್, ಬ್ಯಾಲೆನ್ಸ್ ಶೀಟ್ ಕಂಟಿನ್ಯೂಸ್ ಟು ರಿಮೈನ್ ವೆರಿ ಸ್ಟ್ರಾಂಗ್. ಹಾಗೆ ಇಂಡಸ್ಟ್ರಿ ಲೀಡಿಂಗ್ ಗ್ರೋತ್, ಸೀಸನಾಲಿಟಿ ಬಗ್ಗೆ ಕೂಡ ಹೇಳಿದ್ದಾರೆ. ನೋಡಬಹುದು Q1 ಅಲ್ಲಿ ಸಾಫ್ಟ್ ಆಗಿರುತ್ತೆ, ಅದೇ ರೀತಿ ಕಂಟಿನ್ಯೂ ಆಗಿದೆ. ಹಾಗೆ CC ಡಿಕ್ಲೈನ್ ವಾಸ್ ಮೇನ್ಲಿ ಡ್ಯೂ ಟು ರ್ಯಾಂಪ್ ಡೌನ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಡೌನ್ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಮಾಡಿದೆ ಅಂತ ಹೇಳ್ತಾರೆ. ಹಾಗೆ ಹೆಡ್ ಕೌಂಟ್ 3.6%, ಹಾಗೆ ಅಟ್ರಿಷನ್ ನೋಡಬಹುದು ಅಮಂಗೆಸ್ಟ್ ದ ಲೋಯೆಸ್ಟ್ ಇನ್ ದ ಇಂಡಸ್ಟ್ರಿ. ಅಂದ್ರೆ ಕೆಲಸ ಬಿಡುವವರ ಸಂಖ್ಯೆ, ಎಷ್ಟು ದಿನಕ್ಕೆ ಕೆಲಸ ಬಿಡ್ತಾರೆ, ಅದು ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಇಂಡಸ್ಟ್ರಿನಲ್ಲಿ ಕಡಿಮೆ ಇದೆ ಅಂತ ಹೇಳಿದೆ. ಇದು ಕಡಿಮೆ ಇದ್ದಷ್ಟು ಇಂಡಸ್ಟ್ರೀಸ್ಗೆ ಒಳ್ಳೇದು, ಯಾವುದೇ ಕಂಪನಿ ಆಗಿದ್ರು ಕೂಡ. ಹಾಗೆ ಟೆಲಿಕಾಂ, ಮೀಡಿಯಾ, ರಿಟೇಲ್ ಅಂಡ್ CPG ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ. ಹಾಗೆ GenAI ಸೊಲ್ಯೂಷನ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಲಾಟ್ ಆಫ್ ಟ್ರಾಕ್ಷನ್ ಇರಬಹುದು ಅಂತ ಹೇಳ್ತಿದ್ದಾರೆ. ಓವರ್ಆಲ್ HCL ಟೆಕ್ ನ ನಂಬರ್ಸ್ ಚೆನ್ನಾಗಿದೆ, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿದೆ, ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಗ್ರೋತ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ಹಾಗೆ ಕಂಪನಿಯನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು. 4.23 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 40% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 200% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಚೆನ್ನಾಗಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ಅದು 5 Paisa Capital. ಇದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಂತದ್ದು ಒಂದು ಬ್ರೋಕರೇಜ್ ಕಂಪನಿ. ಹೇಗೆ ಜೆರೋದಾ, ಏಂಜಲ್ ಒನ್, ಅಪ್ ಸ್ಟಾಕ್ಸ್ ಇದೆಯೋ ಅದೇ ರೀತಿ 5 Paisa Capital ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರ ನಂಬರ್ಸ್. ಯಾಕೆಂತಂದ್ರೆ ನೆಕ್ಸ್ಟ್ ಏಂಜಲ್ ಒನ್ ರಿಸಲ್ಟ್ ಹೇಗೆ ಬರಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಕೂಡ ಲಿಸ್ಟೆಡ್ ಕಂಪನಿ, ಅದರ ರಿಸಲ್ಟ್ ಹೇಗೆ ಬರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಗೆ TCS IT ಇಂಡಸ್ಟ್ರಿಯ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ, ಇದರ ನಂಬರ್ಸ್ ಕೂಡ ಇಂಪ್ಯಾಕ್ಟ್ ಮಾಡಬಹುದು. ಬಟ್ ಸದ್ಯದ ಮಟ್ಟಿಗೆ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ಸ್ ಇದೆ ಬ್ರೋಕರೇಜ್ ಕಂಪನೀಸ್ ಮೇಲೆ, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ರಿಸಲ್ಟ್ ಹೇಗಿದೆ ಅಂತ ನೋಡಿಕೊಂಡು ಬೇರೆ ವಿಚಾರವನ್ನು ತಿಳ್ಕೊಳ್ಳೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಈಗ ಓಪನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ. ಇದು ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ದು. ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ, ಯಾಕಂದ್ರೆ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ಚೇಂಜಸ್ ಏನಾಗಿಲ್ಲ. ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ 8,457 ಲಕ್ಷ ಇತ್ತು, ಹಿಂದಿನ ಕ್ವಾರ್ಟರ್ಲಿ 11,288, ಈಗ 10,228 ಇದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ಮೆಂಟ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಫೀಸ್ ಅಂಡ್ ಕಮಿಷನ್ ಇನ್ಕಮ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಹಾಗೆ ಇಂಟ್ರೆಸ್ಟ್ ಇನ್ಕಮ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು, ಹಿಂದಿನ ವರ್ಷ 6,511 ಇತ್ತು, ಹಿಂದಿನ ಕ್ವಾರ್ಟರ್ಲಿ 10,526, ಈಗ 7,539. ಸೊ ಎಕ್ಸ್ಪೆನ್ಸಸ್ ನ ಕಂಪನಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದೆ ಅಂತ ಹೇಳ್ಬೋದು. 10,500 7,500 ಬಂದಿದೆ, ಅಂದ್ರೆ ಆಲ್ಮೋಸ್ಟ್ 3,000 ಕಡಿಮೆ ಮಾಡ್ಕೊಂಡಿದೆ ಕಂಪನಿ ಎಕ್ಸ್ಪೆನ್ಸಸ್ ನ. ಸೊ ಹಾಗಾಗಿ ಕಂಪನಿಯ PBT ಕೂಡ ಇಂಪ್ರೂವ್ ಆಗಿರುತ್ತೆ ನೋಡಬಹುದು. PBT ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್, ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ. ಸೊ ಹಾಗಾಗಿ PBT ಕಂಟಿನ್ಯೂ ಆಗುತ್ತೆ ನೋಡಬಹುದು. ಹಿಂದಿನ ವರ್ಷ 1,946 ಇತ್ತು, ಹಿಂದಿನ ಕ್ವಾರ್ಟರ್ಲಿ 761, ಈಗ 2,688. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆಯ್ತು. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಬಿಕಾಸ್ ಕಂಪನಿ ಯಾವಾಗ ಎಕ್ಸ್ಪೆನ್ಸಸ್ ಕಡಿಮೆ ಮಾಡ್ಕೊಳ್ತೋ ಅದು ಬಿಗ್ ಚೇಂಜಸ್ ಅನ್ನ ಮಾಡಿದೆ ಕಂಪನಿಯ PBT ನಲ್ಲಿ. ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನೋಡಬಹುದು. ಕಂಪನಿ ಪ್ರಾಫಿಟಬಲ್ ಇದೆ, ಲಾಸ್ ಅಲ್ಲೇನಿಲ್ಲ. 1,453 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ ಅಲ್ಲಿ 587, ಈಗ 2,008. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ APS ಅಲ್ಲಿ ನೋಡೋದ್ ನೋಡಬಹುದು, ಹಿಂದಿನ ವರ್ಷ 4.74, ಹಿಂದಿನ ಕ್ವಾರ್ಟರ್ಲಿ 1.87, ಈಗ 6.43. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕಂಪನಿ. ಇನ್ಕಮ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಪ್ರಾಫಿಟ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಿಕಾಸ್ ಎಕ್ಸ್ಪೆನ್ಸಸ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ. ನಂತರ ಕಂಪನಿ ಕಡೆ ಬಂದ್ರೆ ರಿಸಲ್ಟ್ ಅಂತೂ ಚೆನ್ನಾಗಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ಹಾಗೆ ನೋಡಬಹುದು, 1,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಸಣ್ಣ
ಸಣ್ಣ ಕಂಪನಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇಂದ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ನ ನಂತರ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗೆ ಬಂದಿದೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 19 ಅಥವಾ 20% ಇದೆ ನೋಡಬಹುದು, ತುಂಬಾ ಚೆನ್ನಾಗಿ ಅಪ್ ಆಗಿತ್ತು. ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಈಗಲೂ ಕೂಡ 32% ಡೌನ್ ಇದೆ. ಆಲ್ಮೋಸ್ಟ್ ಸುಮಾರು ಬ್ರೋಕರೇಜ್ ಕಂಪನೀಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನೀವು ಏಂಜಲ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ, ಅದು ಕೂಡ ಈಗಲೂ ಕೂಡ ಮೋರ್ ದೆನ್ 30% ಡೌನ್ ಅಲ್ಲೇ ಇದೆ. ಸ್ಟಾಕ್ 5 ಇಯರ್ಸ್ ಅಲ್ಲಿ 128% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಅಂತ. ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ 5 ಪೈಸಾ ಕ್ಯಾಪಿಟಲ್ ಕೊಟ್ಟಿಲ್ಲ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನೀವು. ಇಲ್ಲಿ ಇಲ್ಲಿವರೆಗೂ ಲಿಸ್ಟ್ ಆದಾಗಿಂದ 13.40% ರಿಟರ್ನ್ಸ್ ಸಿಕ್ಕಿದೆ, ಬಟ್ ತುಂಬಾನೇ ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಒಂದೊಳ್ಳೆ ಕಮ್ ಬ್ಯಾಕ್ ಮಾಡುತ್ತೆ, ನಂತರ ಡೌನ್ ಆಗುತ್ತೆ, ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್, ಮತ್ತೆ ಡೌನ್. ಇದೇ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ಇದರ ರಿಸಲ್ಟ್ ಓವರ್ ಆಲ್ ಇಂಡಸ್ಟ್ರಿ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಕೊಡುತ್ತೆ. ಆದ್ರೆ ಡೈರೆಕ್ಟ್ ಆಗಿ ಅವುಗಳ ನಂಬರ್ಸ್ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಒಂದು ಹಿಂಟ್ ಅಂತೂ ಸಿಗುತ್ತೆ. ನೋಡೋಣ ಏಂಜಲ್ 1 ರಿಸಲ್ಟ್ ಇದೆ ನೆಕ್ಸ್ಟ್ ವೀಕ್ ಅಲ್ಲಿ, ಅದ್ರ ಬಗ್ಗೆ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಇವುಗಳಿಗೆ ಇರುವಂತಹ ದೊಡ್ಡ ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ನಾವು ನ್ಯೂಸ್ ಅನ್ನ ನೋಡಿದೀವಿ, ಸೆಬಿ F&O ಬಗ್ಗೆ ಸಾಕಷ್ಟು ಹೊಸ ನಿರ್ಧಾರಗಳನ್ನು ತಗೊಳ್ತಾ ಇದೆ. ಸಾಧ್ಯವಾದಷ್ಟು ರಿಟೇಲರ್ಸ್ F&O ಕಡೆ ಹೋಗೋದನ್ನ ತಡಿಬೇಕು ಅಂತ ಹಲವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದೆ. ಹಾಗಾಗಿ ಇನ್ ಕೇಸ್ ಆ ರಿಸ್ಟ್ರಿಕ್ಷನ್ಸ್ ಅನ್ನ ಬಲವಂತವಾಗಿ ಏನಾದರೂ ಸೆಬಿ ಹಾಕಿದ್ರೆ ಆಗ ಇವರ ವಾಲ್ಯೂಮ್ಸ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ F&Oದಲ್ಲಿ ಬರ್ತಿದ್ದಂತ ವಾಲ್ಯೂಮ್ಸ್ ಅದು ಕಂಪನಿಗಳ ರೆವಿನ್ಯೂ ಮೇಲೆ ಹೊಡೆತ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗ್ತಾ ಇದೆ. ಅದೇ ಕಾರಣಕ್ಕೆ ಈ ಸ್ಟಾಕ್ಗಳು ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಿದ್ದಾವೆ, ಎಸ್ಪೆಷಲಿ ಇತ್ತೀಚಿನ ಸೆಬಿ ಆಕ್ಷನ್ ನಂತರ. ಇವನ್ ಏಂಜಲ್ 1 ಅಲ್ಲೂ ಕೂಡ ಅದೇ ಇಶ್ಯೂ ಇರೋದು. ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಏಂಜಲ್ 1 ತುಂಬಾ ಡೌನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 35-36% ಡೌನ್ ಇದೆ, ಈಗ ನಾವು ಬೈ ಮಾಡಬಹುದಾ? ಈ ರೀತಿ ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 42% ಡೌನ್ ಇದೆ ಸ್ಟಾಕ್. ಹಾಗಾಗಿ ಆಬ್ವಿಯಸ್ಲಿ ಎಲ್ರಿಗೂ ಈ ಪ್ರಶ್ನೆ ಬಂದೇ ಬರುತ್ತೆ, ಜೊತೆಗೆ ಈ ರೀತಿಯ ಡೌನ್ ಫಾಲ್ಗಳನ್ನ ನಾವು ಬಳಸ್ಕೊಳ್ಬೇಕು ಕೂಡ. ಆದ್ರೆ ಇಲ್ಲಿ ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇತ್ತೀಚಿನ ಸೆಬಿ ಆಕ್ಷನ್. ಆದ್ರೆ ಇವರುಗಳು ಖಂಡಿತ ಬೇರೆ ದಾರಿಯನ್ನ ಹುಡುಕೊಳ್ತಾರೆ, ಈಗ ಡೆಲಿವರಿ ಟ್ರೇಡ್ಸ್ ಅನ್ನ ಫ್ರೀ ಕೊಡ್ತಿದ್ದಾರೆ, ಅದಕ್ಕೆ ಚಾರ್ಜ್ ಮಾಡಿ ಅಲ್ಲಿ ಅವರು ರೆವಿನ್ಯೂ ಜನರೇಟ್ ಮಾಡ್ಕೊಳ್ಬಹುದು. ಆ ರೀತಿಯ ಚಾನ್ಸಸ್ ಇದ್ದೇ ಇದೆ. ಈಗಾಗಲೇ ಜರೋದಾ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ, ನಿತಿನ್ ಕಾಮತ್ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಮಗೆ ಬೇರೆ ದಾರಿ ಇಲ್ಲ ಅಂತ. ಹಾಗಾಗಿ ಆ ದಾರಿಯನ್ನ ಹುಡುಕೊಳ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಸೊ ಅಲ್ಲಿವರೆಗೂ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅದು ಖಂಡಿತ ಯಾರು ಹೇಳಲಿಕ್ಕೆ ಆಗೋದಿಲ್ಲ, ಹೀಗೆ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಾಂದ್ರೆ ಇನ್ ಕೇಸ್ ಸೆಬಿ ಈ ರೀತಿ ಆಕ್ಷನ್ ಗಿಳಿದಿಲ್ಲ ಅಂತಂದಿದ್ರೆ ನಾನು ಖಂಡಿತ ಈ ಸ್ಟಾಕ್ ಅನ್ನ ಈಗ ಕನ್ಸಿಡರ್ ಮಾಡಬಹುದು, ನೀವು ಸ್ಟಡಿ ಮಾಡಿ ಅಂತಾನೆ ಹೇಳ್ತಿದ್ದೆ. ಬಟ್ ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ. ಆದ್ರೆ ಇದಕ್ಕಿನ್ನೂ ಸಮಯ ತಗೊಳ್ಳುತ್ತೆ, ಹಾಗಾಗಿ ಅಷ್ಟು ಸಮಯದವರೆಗೂ ಕೂಡ ಕಂಪನಿಗಳು ಸ್ಟ್ರಗಲ್ ಮಾಡುವಂತ ಸಾಧ್ಯತೆ ಇರುತ್ತೆ, ಇಲ್ಲ ಕನ್ಸಾಲಿಡೇಟ್ ಆಗ್ತವೆ, ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತವೆ, ಅಂತ ಸಮಯ ನೋಡೋಣ. ಹಾಗಾಗಿ ಸ್ವಲ್ಪ ದಿನ ವೈಟ್ ಮಾಡಿ, ಜೊತೆಗೆ ರಿಸಲ್ಟ್ ನೋಡಿ, ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ರಿಸಲ್ಟ್ ಬಂದ ಮೇಲೆ ಬೇಕಿದ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಗ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು, ಅಥವಾ ಸೆಬಿ ಇನ್ನು ಏನೆಲ್ಲ ಆಕ್ಷನ್ ತಗೊಳುತ್ತೆ ಅಂತ ಬೇಕಿದ್ರೆ ವೈಟ್ ಕೂಡ ಮಾಡಬಹುದು. ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು ಅನ್ಸುತ್ತೆ ನನ್ನ ಪ್ರಕಾರ, ಬಟ್ ನಿಮ್ಗೆ ಏನನ್ಸುತ್ತೆ ಫೈನಲ್ ಆಗಿ ಆ ಡಿಸಿಷನ್ ತಗೊಳ್ಳಿ. ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ. ಆದ್ರೆ ಇಲ್ಲಿ ಕನ್ಸರ್ನ್ ಅಂದ್ರೆ ಸೆಬಿಯ ಈಗಿನ ಹೊಸ ಹೊಸ ನಿಯಮಗಳು ಅವು ಸ್ವಲ್ಪ ಡೌಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ. ಹಾಗಂತ ಕಂಪನಿ ಏನ್ ಜೀರೋ ಆಗೋದಿಲ್ಲ, ನಾನು ಅವಾಗ ಹೇಳಿದಾಗೆ ಕಂಪನಿ ಬೇರೆ ದಾರಿಯನ್ನ ಹುಡುಕೊಳ್ಳುತ್ತೆ, ಬಟ್ ಅವೆಲ್ಲನೂ ಕೂಡ ಆಕ್ಷನ್ ಆಗ್ಬೇಕು, ಆಗ ನಾವು ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ಬಹುದು. ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್. ಹಾಗೆ ನೀವು ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಇವಾಗ ನಾವು ಐ ಇಂದ ಚೆಕ್ ಮಾಡಿದಾಗ 42% ಡೌನ್ ಇದೆ, ಇನ್ ಕೇಸ್ ಇನ್ನು ಕೆಳಗಡೆ ಹೋದ್ರೆ ಬೈ ಮಾಡೋ ಕೆಪಾಸಿಟಿ ಇರಬೇಕು. ಹಂಗಿದ್ರೆ ನೀವು ಸ್ಟಡಿ ಮಾಡಿ, ಇಲ್ಲ ಬೇಡ ಅಂತಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ವೈಟ್ ಮಾಡಿ ರಿಸಲ್ಟ್ ನೋಡಿ, ರಿಸಲ್ಟ್ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಇದ್ರದಂತ. 5 ಪೈಸಾದಂತ ಪ್ರಾಫಿಟ್ ವೈಸ್ ಚೆನ್ನಾಗಿದೆ, ಇನ್ಕಮ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿ ನೋಡೋಣ, ಫಾರ್ ದ ಬೆಸ್ಟ್. HCL ಟೆಕ್ದಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೋಡೋಣ ಸೋಮವಾರ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.